ನೆಕ್ಸ್ಟ್ ನಿಮ್ಮ ಪ್ಲೇಸ್ ಅಲ್ಲಿ ಯಾರನ್ನ ನೋಡಕ್ ಇಷ್ಟಪಡ್ತೀರಾ, ಯಾರಿಗೆ ಹ್ಯಾಶ್ಟ್ಯಾಗ್ ಕ್ಯಾನ್ಲಿಶ್ ಸೆಲೆಬ್ರಿಟಿ ಚಾಲೆಂಜ್? ನೋಡಿ, ನಾನು ಸಿನಿಮಾ ಇಂಡಸ್ಟ್ರಿ ಶುರು ಮಾಡಿದ್ದು ಆಸ್ ಎ ಹೀರೋ ಇದಾಗಿದ್ದು ಮಾಡಿದ್ದು ಸುನಿ ಸರ್ ಮುಖಾಂತರ. ಸೊ ಸುನಿ ಸರ್ಗೆ ಚಾಲೆಂಜ್ ಹಾಕ್ತೀನಿ, ಹ್ಯಾಶ್ಟ್ಯಾಗ್ ವಿತ್ ಸಂಧ್ಯಾ ಚಾಲೆಂಜ್ನ ತಗೊಳೋದಕ್ಕೆ. ಹಾಯ್, ಐ ಆಮ್ ಸಿಂಪಲ್ ಸುನಿ, ಯು ಆರ್ ವಾಚಿಂಗ್. ಡೈರೆಕ್ಟರ್ ಬಿಟ್ಟು ಆಕ್ಟರ್ ಆಗೋಕೇನಾದ್ರೂ ಇಂಟ್ರೆಸ್ಟ್ ಇದೆಯಾ ಸರ್? ಇಂಟ್ರೆಸ್ಟ್ ಇದ್ರೆ ಆಗಿರ್ತಿದ್ದೆ ಇಷ್ಟೊತ್ತಿಗೆ, ಮೇ ಬಿ ಎಲ್ಲಾದ್ರಲ್ಲೂ ಫೇಲ್ ಆಗಿದ್ರೆ ವ್ಯವಸಾಯ ಮಾಡ್ತಿದ್ದೆ. ಓಕೆ, ಸೌಂದರ್ಯವ್ರ ಮೇಲೆ ಒಂದು 2 ಲೈನ್ಸ್ ಕವಿತೆ. ಸರಿಗೆ ತಕ್ಕಂತೆ ನೀ ಸೌಂದರ್ಯ, ನಾ ಕಂಡದ್ದು ನೀ ಒಳ ಮನಸ್ಸಿನ ಆಂತರ್ಯ, ವಾವಾ ನೀ ಉತ್ತರ ಕೊಟ್ಟಿದ್ದು ಪ್ರೀತಿಯ ಔದಾರ್ಯ, ಆಮೇಲೆ ಎದುರಾಗಿದ್ದು ನಮ್ಮಿಬ್ಬರ ಶೌರ್ಯ. ಈಗ ಮುಂದುವರೆದಿದೆ ನಮ್ಮ ಕುಟುಂಬದ ಕಾರ್ಯ. ಇವರ ಹೆಸರು ಸುನಿಲ್ ಕುಮಾರ್, ಇಂಡಸ್ಟ್ರಿ ಕೊಟ್ಟ ಹೆಸರು ಸಿಂಪಲ್ ಸುನಿ. ಇವ್ರು ಬರೆಯೋ ಸ್ಕ್ರಿಪ್ಟ್ ಸಿಂಪಲ್ ಆಗಿರುತ್ತೆ, ಬಟ್ ಮೂವಿ ಮಾತ್ರ ಸಖತ್ ಹಿಟ್ ಪಡೆಯುತ್ತೆ. ಹಾಗೆ ಇವ್ರು ಬರೆಯೋ ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ. ಹಾಗಿದ್ರೆ ಇವರ ಜೀವನದಲ್ಲಿ ಎಷ್ಟು ಟ್ವಿಸ್ಟ್ ಆಗಿದೆ ಎಲ್ಲ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಹ್ಯಾಶ್ಟ್ಯಾಗ್ ವಿತ್ ಸಂಧ್ಯಾ. ಹಾಯ್ ಸುನಿ ಸರ್, ಹೇಗಿದ್ದೀರಾ? ವೆಲ್ಕಮ್ ಟು ದ ಶೋ. ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಒಂದ್ಸಲ ನಿಮಗೂ ಮತ್ತೆ ಕ್ರೂಗೂ ಮತ್ತೆ ಎಲ್ಲ ಆಡಿಯನ್ಸ್ಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ಸೇಮ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ನೀವು ಹೀರೋಗೆ ತಕ್ಕಂತೆ ಕತೆ ಬರೀತೀರಾ ಇಲ್ಲ ಕತೆಗೆ ತಕ್ಕಂತೆ ಹೀರೋ ಸೆಲೆಕ್ಟ್ ಮಾಡ್ತೀರಾ? ಕತೆಗೆ ತಕ್ಕಂತೆ. ಕತೆಗೆ ತಕ್ಕಂತೆ ಹೀರೋ ಸೆಲೆಕ್ಟ್ ಮಾಡ್ತೀರಾ? ಅಫ್ಕೋರ್ಸ್ ಕೆಲವು ಸ್ಟಾರ್ಸ್ಗೆ ಬರೀಬೇಕು ಅಂತ ಆಸೆ ಇದೆ, ಬಟ್ ಸ್ಟಿಲ್ ನಮಗೆ ಕತೆ ಒಂದು ಸ್ಟ್ರೈಕ್ ಆಗಬೇಕು, ಅದಾದಮೇಲೆ ಅದು ಬೆಳೆಯೋದು. ಆ ಟೈಮಲ್ಲೇ ಒಂದು ಇಮ್ಯಾಜಿನೇಷನ್ ಬಂದುಬಿಡುತ್ತೆ, ಇದು ಈ ಸ್ಟಾರಿಗೆ ಸೂಟ್ ಆಗ್ತಿದೆ, ಇಲ್ಲ ಇದಕ್ಕೆ ಹೊಸೊಬ್ರು ಬೇಕಾಗ್ತಾರೆ, ಈ ರೀತಿ. ಸೊ ಆಲ್ಮೋಸ್ಟ್ ಕತೆಗೆ ತಕ್ಕಂತೆ ಇರೋಣ. ನೀವು ಜಾಸ್ತಿ ಲವ್ ಸ್ಟೋರಿ ರಿಲೇಟೆಡ್ ಸ್ಕ್ರಿಪ್ಟ್ ಬರೀತೀರಾ, ಸೊ ಸೌಂದರ್ಯವರ ಬಿಟ್ಟು ನಿಮಗೆ ಬೇರೆ ಯಾವ್ದಾದ್ರು ಲವ್ ಆಗಿದೆಯಾ? ನಾನೊಂದು 4 ಸ್ಕೂಲ್ ಓದಿದ್ದೀನಿ ಚಿಕ್ಕ ಹುಡುಗನಿಂದ. ಸುಂಕುದ ಕಟ್ಟೆಯಲ್ಲಿ ಫಸ್ಟು ದೀಪಕ್ ಶ್ರೀ ನರ್ಸರಿ ಅಂತ ಒಂದು ಓದ್ದೆ, ಅದಾದಮೇಲೆ ದೊಡ್ಡಣ್ಣ ವಿದ್ಯಾ ಸಂಸ್ಥೆ ಓದ್ದೆ, ಅದಾದಮೇಲೆ ಶಿಲ್ವಾಪುರದಲ್ಲಿ ಪವಿತ್ರ ಹೃದಯಶಾಲೆ ಅಂತ ಓದ್ದೆ, ಅದಾದಮೇಲೆ ಶೇಷಾದ್ರಿ ಪ್ರೈಮರಿ ಸ್ಕೂಲ್ ಓದೆ, ಅದಾದಮೇಲೆ ಎಚ್ ಎಸ್ ಎಲ್ ಹೈ ಸ್ಕೂಲ್ ಓದಿದ್ದೀನಿ. ಸುಮ್ಮನೆ ಯಾರೋ ಜೂನಿಯರು ಸೀನಿಯರು ಲೆಕ್ಚರ್ ಈ ರೀತಿ. ನೆನಪಿರೋದು ಅಂದರೆ ಯಾವುದು ಸರ್? ನೆನಪು ಅಂತ ಏನಿಲ್ಲ, ಯಾವ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಇಷ್ಟ. ನಂದು ಮೇಜರ್ ಏನಂದ್ರೆ ನನ್ನ ಕಾಲೇಜ್ ಲೈಫಲ್ಲಿ ನಾನು ಯಾವುದೇ ಲವ್ ಸ್ಟೋರಿಗೆ ಒಳಗಾಗಲಿಲ್ಲ, ಸೊ ಅವಾಗ ಸೀರಿಯಸ್ ಆಗಿರೋದು. ಅವಾಗ ನನ್ನ ಫಿಲಮ್ ತುಂಬ ಇಷ್ಟಪಡ್ತಿದ್ನಲ್ಲ, ಸೊ ಎರಡು ನನ್ನ ಲೈಫಲ್ಲಿ ಫಿಲಮ್ ಕ್ರಿಕೆಟ್ ತುಂಬ ಇಷ್ಟಪಡ್ತಿದ್ದೆ. ಸೊ ನಾನು ಬಂಕ್ ಹಾಕೋರು ಇವೆರಡಕ್ಕೆ ಆದ್ಯತೆ ಕೊಡ್ತಿದ್ದೆ. ಸೊ ಅದ್ಬಿಟ್ಟು ನಾನು ತುಂಬ ಕಾಲೇಜಿಂದ ಆಚೆ ಫ್ರೆಂಡ್ಸ್ ಇದ್ರು ಅಂದರೆ ಕ್ರಿಕೆಟ್ ಟೀಮು ಮತ್ತು ಫಿಲಮ್ ಡಿಸ್ಕಷನ್ಸ್ಗೆ. ಸೊ ಕಾಲೇಜ್ ಒಳಗಡೆ ಕೃಷಿ ಆಗಲಿಲ್ಲ, ಆ ಟೈಮಲ್ಲಿ ಲವ್ ಆಗಲಿಲ್ಲ. ಓಕೆ, ಡೈರೆಕ್ಟರ್ ಆಗಿಲ್ಲ ಅಂತ ಅಂದರೆ ಏನಾಗ್ತಾ ಇದ್ರಿ? ಐಡಿಯಾ ಇಲ್ಲ, ಮೇ ಬಿ ಎಲ್ಲಾದ್ರಲ್ಲೂ ಫೇಲ್ ಆಗಿದ್ರೆ ವ್ಯವಸಾಯ ಮಾಡ್ತಿದ್ದೆ, ಈಗ ಜಮೀನಿತ್ತು, ಇಲ್ದಿದ್ರೆ ಯಾವ ರೂಟ್ ಹೋಗ್ಬೇಕು ಅಂತ ನಾನು ಪರ್ಫೆಕ್ಟಾಗಿ ಇದೇ ಫೀಲ್ಡು ಅಥವಾ ಮೆಡಿಕಲ್ ಇಂಜಿನಿಯರಿಂಗ್ ಈ ರೀತಿ ಯಾವ ಫೀಲ್ಡ್ ನಾನು ಚೂಸ್ ಮಾಡ್ಕೊಂಡಿರಲಿಲ್ಲ, ಲೈಫ್ ಹೇಗೆ ಬರುತ್ತೋ ಹಾಗೆ ಹೋಗಿರುತ್ತೆ. ಡೈರೆಕ್ಟರ್ ಬಿಟ್ಟು ಆಕ್ಟರ್ ಆಗೋಕೇನಾದರೂ ಇಂಟ್ರೆಸ್ಟ್ ಇದೆಯಾ ಸರ್? ಇಂಟ್ರೆಸ್ಟ್ ಇದ್ರೆ ಆಗಿರ್ತಿದ್ದೆ ಇಷ್ಟೊತ್ತಿಗೆ. ನಿಮ್ಮನ್ನ ಬಿಟ್ಟು ಯಾವ ಡೈರೆಕ್ಟರ್ ನಿಮಗೆ ತುಂಬ ಇಷ್ಟ ಆಗುತ್ತೆ, ಒಂದು ಬೆಸ್ಟ್ ಅಂತ ಅನ್ಸುತ್ತೆ? ಅಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಚೇಂಜ್ ಆಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಅಂದರೆ ಸ್ಟಡಿ ಅಂತ ತೊಗೊಂಡಾಗ ಪುಟ್ಟಣ್ಣ ಕಣಗಲ್ ಅವ್ರ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ. ಬಟ್ ನನ್ನ ಕಾಲೇಜ್ ಟೈಮಲ್ಲಿ ಇನ್ಸ್ಪೈರ್ ಮಾಡಿದ್ದು ಪ್ರೇಮ್ ಸರ್, ಸೊ ಆಮೇಲೆ ನಾನು ವರ್ಕ್ ಮಾಡಿದ್ದು ದಿನೇಶ್ ಬಾಬು ಸರು, ಸೊ ಸಂಜಯ್ ಲೀಲಾ ಬನ್ಸಾಲಿ, ಎಲ್ಲರೂ ಇನ್ಸ್ಪಿರೇಷನ್. ಎಲ್ಲರ ಮೂವೀಸು ಸ್ಟಡಿ ಥರ ಇರುತ್ತೆ, ಈವನ್ ಉಳಿದ್ರ ಕಡೆ ನಾನು ಪ್ರೊಡ್ಯೂಸ್ ಮಾಡಿದ್ರು ನಾನು ಆ ಮೂವಿ ನೋಡಬೇಕಾದ್ರೆ ಶಾರ್ಟ್ ವೈಸ್ ನಾನು ಕಲಿತೀನಿ. ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಸರ್ ಇಂಡಸ್ಟ್ರಿ? ನಾನು ಮೇ ಬಿ 2004-07 ಕೇಲಿ ಕಾಲೇಜಲ್ಲಿ ಬಯೋಟೆಕ್ನಾಲಜಿ ಮಾಡ್ತಿದ್ದೆ. ಸೊ ಆ ಟೈಮಲ್ಲೇ ನನಗೆ ಇಂಡಸ್ಟ್ರಿ ತುಂಬ ಅಂದರೆ ಕೇಲಿ ಮುಂದೆನೇ ನವರಂಗಿತ್ತಲ್ಲ, ನಾನು ಎವ್ರಿ ಶೋ ಅಟೆಂಡ್ ಮಾಡ್ತಿದ್ದೆ, ಎವ್ರಿ ಫಿಲಮ್ದು ಯಾವುದೇ ಇರಲಿ. ಸೊ ತುಂಬ ಇಂಟ್ರೆಸ್ಟ್ ಬಂತು. ಆಮೇಲೆ ನಾನು ಚಿಕ್ಕ ಹುಡುಗನಿಂದ ನನಗೆ ಗೊತ್ತಿಲ್ಲದೇ ನಾನು ಕತೆ ಕವಿತೆಗಳು ಬರೀತಿದ್ದೆ, ಬುಕ್ಸ್ಗಳಲ್ಲಿ ನೋಟ್ಸ್ಗಳಲ್ಲೆಲ್ಲ. ಸೊ ಕೆಲವೊಂದು ಕಳಿಸ್ತಿದ್ದೆ ಸುಧಾ ತರಂಗ, ಈ ರೀತಿಯಾಗೆಲ್ಲ ಕಳಿಸ್ತಿದ್ದೆ, ಎಲ್ಲೋ ಒಂದೊಂದು ಪ್ರಕಟಣೆ ಆಗಿದೆ. ಸೊ ಅದಾದಮೇಲೆ ಫಸ್ಟು ಸಾಂಗ್ ಬರೀಬೇಕು ಅಂತ ಆಸೆ ಆಯಿತು. ಸೊ ಆ ಟೈಮಲ್ಲಿ ನಾನು ನನ್ನ ಫ್ರೆಂಡ್ ಕಡೆಯಿಂದ ಒಂದು ಫಿಲಮ್ ಮುಹೂರ್ತ ನೋಡೋಕೆ ಹೋಗಿದ್ದೆ, ಸವಿ ಸವಿ ನೆನಪು, ಅವಾಗ ಸಂತೋಷ್ ರೇಪಾದಾಜಿಗೆ ಅಪ್ರೋಚ್ ಆಗಿದೆ. ಸೊ ಅವಾಗ ಗೊತ್ತಾಯಿತು ಸಾಂಗ್ ಬರೀಬೇಕು ಅಂದರೆ ಫಿಲಮ್ ಮುಂಚೆನೇ ಆಗೋಗಿರುತ್ತೆ. ಸೊ ಅದು ಅಲ್ಲಿ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಪರಿಚಯ ಇದ್ದರು, ಸೊ ಅವ್ರ ಥ್ರೂ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ
ಕಾಂಟ್ಯಾಕ್ಟ್ ಕೂಡ ಬೆಳೀತಾ ಹೋಯ್ತು. ಸೊ ನಾನು 2007 ಫೈನಲ್ ಡಿಗ್ರಿ ಇರ್ಬೇಕಾದ್ರೆ ನಂಗೆ ದಿನೇಶ್ ಬಾಬು ಸರ್ ಹತ್ರ ಆಫರ್ ಸಿಕ್ತು. ಸೊ ಅಲ್ಲಿ ಜಾಯ್ನ್ ಆದೆ. ಡೈರೆಕ್ಟ್ ನಾನು ಇನ್ಸ್ಟಿಟ್ಯೂಷನ್ ಏನೂ ಹೋಗಿಲ್ಲ. ಸೊ ಎಜುಕೇಷನ್ ಇದ್ದಂಗೆ ಅಸ್ಟೆಂಟ್ ಡೈರೆಕ್ಟ್ ಹೋಗಿ ಜಾಯ್ನ್ ಆದೆ. ಹಾಗೆ ಮಾಡ್ತಾ ಮಾಡ್ತಾ. ನೀವು ಬರಿತಾ ಇದ್ದಂತಹ ಒಂದು ಟೂ ಲೈನ್ಸ್ ನಮಗೋಸ್ಕರ ಕವಿತೆ ಹೇಳೋದಾದ್ರೆ ಯಾವ್ದು ಹೇಳ್ತೀರಾ ಸರ್? ಅಂದರೆ ತುಂಬ ಬರೀತಿದ್ದೆ. ಯಾರನ್ನ ಹುಡುಗಿ ಅಂದರೆ ಅವ್ರ ಹೆಸರು ಮೇಲೆ ಬರೀತಿದ್ದೆ, ಅಥವಾ ಅಲ್ಲಲ್ಲಿ ಸಿಚುವೇಶನ್ಗಳು ಏನೇನಿದೆ ಅದು ಬರ್ತದೆ. ಸೌಂದರ್ಯ ಮೇಲೆ ಒಂದು ಟೂ ಲೈನ್ಸ್ ಕವಿತೆ. ಹೆಸರಿಗೆ ತಕ್ಕಂತೆ ನೀ ಸೌಂದರ್ಯ, ನಾ ಕಂಡದ್ದು ನೀ ಒಳ ಮನಸ್ಸಿನ ಆಂತರ್ಯ, ನೀ ಉತ್ತರ ಕೊಟ್ಟಿದ್ದು ಪ್ರೀತಿಯ ಔದಾರ್ಯ, ಆಮೇಲೆ ಎದುರಾಗಿದ್ದು ನಮ್ಮಿಬ್ಬರ ಶೌರ್ಯ, ಈಗ ಮುಂದುವರೆದಿದೆ ನಮ್ಮ ಕುಟುಂಬದ ಕಾರ್ಯ. ಸೋ ಸ್ವೀಟ್. ನೀವು ಮಾಡಿರುವಂತಹ ಮೂವಿಲಿ ಯಾವುದು ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೆ? ಬೆಸ್ಟ್ ಇನ್ನ ಬರಬೇಕು ಅಂದ್ರೆ ನನಗೆ ಇಷ್ಟ ಆಗಿದ್ದ ಸ್ಕ್ರಿಪ್ಟ್ ಮನಮೋಹಕ, ಅದೇ ಇಟ್ಟು ಕಮ್. ಈಗ ಮಾಡಿರೋದ್ರಲ್ಲಿ ಅಫ್ಕೋರ್ಸ್ ಸಿಂಪಲ್ ಆಗಿ ಲವ್ ಸ್ಟೋರಿ, ಎನಿ ಡೇ ತಗೊಂಡು ಸಿಂಪಲ್ ಆಗಿ. ನಿಮ್ದು ಲವ್ ಸ್ಟೋರಿ ಅಂತ ತಿಳ್ಕೊಂಡೆ, ಈ ಬೆಂಗಳೂರಿಂದ ಶೃಂಗೇರಿಗೆ ಹಿಂಗೆ ಕನೆಕ್ಟ್ ಆಯ್ತು, ಯಾವ ತರ ನಿಮ್ಮ ಲವ್ ಸ್ಟೋರಿ ಬಿಲ್ಡ್ ಆಯ್ತು? ಇಲ್ಲ ಅದೆಲ್ಲೂ ಅಷ್ಟು ರಿವೀಲ್ ಮಾಡೋ ಆಗಿಲ್ಲ, ಬೇರೆಯವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ. ಬಟ್ ಟ್ವಿಟರಲ್ಲಿ ನಾವು ಜಸ್ಟ್ ಅಪ್ರೋಚ್ ಆಗಿದ್ದು, ಸೊ ಆಗಿದ್ದ ಫ್ರೆಂಡ್ಸ್ ಅದು, ಆಮೇಲೆ ಲವ್ ಆಯ್ತು. ಯಾವ ಥರ ಸರ್, ಹೇಗೆ ಟ್ವಿಟರಲ್ಲಿ ಅಂದರೆ ಅವರು ಶೃಂಗೇರಿಲೇ ಇದ್ರಾ ಅಥವಾ ಅವ್ರು ಬ್ಯಾಂಗ್ಳೂರಲ್ಲಿ ಇದ್ರು? ಬೆಂಗಳೂರಲ್ಲಿದ್ದರು. ಸೊ ಅವರು ಕವಿತೆಗಳು ಪೋಸ್ಟ್ ಮಾಡಿದರು, ಅದಕ್ಕೆ ರಿಪ್ಲೈ ಮಾಡ್ತಾ ಶುರುವಾಯಿತು. ಸೊ ಅದಾದಮೇಲೆ ಮೀಟ್ ಆಗಬೇಕು, ಸೊ ಮೀಟ್ ಆಗೋ, ಸೊ ಅಲ್ಲಿಂದ ಬೆಳೀತು. ನೆಕ್ಸ್ಟು ವಿಜಿ ರೌಂಡ್ ಅಂತ, ನಾನು ಕೆಲವು ಕನ್ನಡ ವರ್ಡ್ಸ್ ಹೇಳ್ತೀನಿ, ಇಲ್ಲ ಗಾದೆಗಳು ಹೇಳ್ತೀನಿ, ಇಲ್ಲ ಸಾಂಗ್ಸ್ ಹೇಳ್ತೀನಿ, ನೀವು ನನ್ನ ಲಿಪ್ ಮೂಮೆಂಟ್ ನೋಡಿ ಕಂಡುಹಿಡಿಬೇಕು ಸರ್. ಆದರೆ ಒಂದು ಟ್ವಿಸ್ಟ್ ಇದೆ, ನೀವು ಹೆಡ್ಫೋನ್ಸ್ ಹಾಕಿರ್ಬೇಕು. ಓಕೆ ತಗೊಳ್ಳಿ ಸರ್, ಸ್ಟಾರ್ಟ್ ಮಾಡೋಣ. ಹೆಡ್ಫೋನ್ ಆಫ್ ಮಾಡ್ಬೋದಾ? ನೋ. ನಿಮ್ಮ ಲವ್ ಸ್ಟೋರಿನೂ ಸಿಂಪಲ್ ಆಗಿರೋ ಲವ್ ಸ್ಟೋರಿ ತರನ್ನ. ನಿಮ್ಮ ಲವ್ ಸ್ಟೋರಿಲಿ ಬೇರೆ ಯಾರನ್ನ ಇದಾರ? ನಿಮ್ಮ ಲವ್ ಸ್ಟೋರಿನೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತರನ್ನ. ಸೇಮ್ ರಿಪೀಟ್ ಮಾಡಿದ್ರ? ನಿಮ್ ಲವ್ ಸ್ಟೋರಿನೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತರನ. ಅದೇ ನಿಮ್ಮ ಲವ್ ಸ್ಟೋರಿಲಿ ಬೇರೆ ಯಾರನ್ನ ಇದಾರ? ಹೌದು, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಇನ್ನೊಂದ್ಸತಿ ಟ್ರೈ ಮಾಡೋಣ. ನಿಮ್ ಲವ್ ಸ್ಟೋರಿನೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತರ. ಸೇಮ್ ಕೇಳ್ತಾ ಇದ್ದೀರಾ? ಕೇಳಿ. ನಿಮ್ ಲವ್ ಸ್ಟೋರಿನೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತರನ. ನಿಮ್ ಲವ್ ಸ್ಟೋರಿನೇ ಸಿಂಪಲ್ ಆಗಿ ಲವ್ ಸ್ಟೋರಿನ. ಬಾನಲಿ ಬದಲಾಗು ಬಣ್ಣವೇ ಭಾವನೆ. ಬಾನಲಿ ಬದಲಾಗು ಬಣ್ಣವೇ ಭಾವನೆ. ಓಕೆ ಕೇಳಿ. ಬಾನಲಿ ಬದಲಾಗು ಬಣ್ಣವೇ ಭಾವನೆ. ಒಂದು ವರ್ಡ್ ಅರ್ಥ ಆಗ್ತಿಲ್ಲ. ಬಾನಲಿ ಬದಲಾಗು ಬಣ್ಣವೇ ಭಾವನೆ. ನೀವ್ ಯಾರಿಗನ್ನ ಮುತ್ಕೊಟ್ಟಿದ್ದೀರಾ? ಇರೋ ಕತೆಗೆ ಇನ್ನೊಂದು ಕತೆ ಸೇರ್ಸೋದೆ ಡೈರೆಕ್ಟರ್. ಇರೋ ಕತೆಗೆ ಇನ್ನೊಂದು ಕತೆ ಸೇರ್ಸೋದೆ ಡೈರೆಕ್ಟರ್. ನಿಮ್ ನೆಕ್ಸ್ಟ್ ಫಿಲಂ ಯಾವುದು? ಇರೋ ಕತೆಗೆ ಇದು ಕತೆ. ಇರೋ ಕತೆಗೆ ಇನ್ನೊಂದು ಕತೆ ಸೇರ್ಸೋದೆ ಡೈರೆಕ್ಟರ್. ಇದು ಕತೆ. ಇನ್ನೊಂದು ಕತೆ ಸೇರ್ಸೋದೆ ಡೈರೆಕ್ಟರ್. ಕೇಳಿ ಇನ್ನೊಂದ್ಸಲ. ಇರೋ ಕತೆಗೆ ಇನ್ನೊಂದು ಕತೆ ಸೇರ್ಸೋದೆ ಡೈರೆಕ್ಟರ್. ಇದು ಕತೆ ಇನ್ನೊಂದು ಕತೆ ಸೇರಿದ್ರೆ ಏನಾಗುತ್ತೆ? ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ. ಯೂಶುವಲಿ ನೀವು ತುಂಬಾ ತಪ್ಪು ಮಾಡ್ತೀರಾ? ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ. ಯೂಶುವಲಿ ನೀವು ತುಂಬಾ ತಪ್ಪು ಮಾಡ್ತೀರಂತೆ. ರೊಟ್ಟಿ ಯೂಶುವಲಿ ಜಾರಿ ಯೂಶುವಲಿ ಸಾರಿ ರೊಟ್ಟಿ ಜಾರಿ ತುಪ್ಪಕ್ಕೆ ಯೂಶುವಲಿ ತಪ್ಪು ಮಾಡಿದಾಗ ಸಾರಿ ಯಾರು ಕೇಳ್ತೀರಾ? ಬಿದ್ದಂತೆ. ಸೌಂದರ್ಯ ಅವ್ರನ್ನ ಪಟಾಯಿಸ್ಕೊಂಡು ಮದ್ವೆ ಆಗ್ಬಿಟ್ರ? ಸೌಂದರ್ಯ ಅವ್ರನ್ನ ಪಟಾಯಿಸ್ಕೊಂಡು ಮದ್ವೆ ಆಗ್ಬಿಟ್ರ? ಸೌಂದರ್ಯ ಅವ್ರನ್ನ ಮತ್ತೆ ಮದ್ವೆ ಆಗ್ತೀರಾ? ಸೌಂದರ್ಯ ಅವ್ರನ್ನ ಪಟಾಯಿಸ್ಕೊಂಡು ಮದ್ವೆ ಆಗ್ಬಿಟ್ರ? ಹೌದು, ಸೌಂದರ್ಯ ಅವ್ರನ್ನ ಪಟಾಯಿಸ್ಕೊಂಡು ಮದ್ವೆ ಆಗ್ಬಿಟ್ರ. ಅದೇ ಒಂದು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ನಂದು ಇನ್ನೊಂದು ಲವ್ ಸ್ಟೋರಿ ಇದೆ. ನಿಮ್ದು ಲವ್ ಸ್ಟೋರಿನ? ನಂದು ಇನ್ನೊಂದು ಲವ್ ಸ್ಟೋರಿ ಇದೆ. ನಂದು ಇನ್ನೊಂದು ಇವತ್ತು ಲವ್ ಸ್ಟೋರಿ ಇದೆ. ಇವತ್ತು ಇಂಟರ್ವ್ಯೂ ನಡೀತಾ ಇದೆ. ನಂದು ನಿಮ್ದು ನಂದು ಇನ್ನೊಂದು ಇವತ್ತು ಇನ್ನೊಂದು ನಂದು ಇವತ್ತು ಇನ್ನೊಂದಿನ ಲವ್ ಸ್ಟೋರಿ. ನಂದು ಇವತ್ತು ಲವ್ ಸ್ಟೋರಿ. ಲವ್ ಸ್ಟೋರಿ ಇದೆ ಹೇಳ್ತಿದೆ. ನಂದು ಇವತ್ತು ಲವ್ ಸ್ಟೋರಿ ಇದೆ. ಮುಂದೆ ಇನ್ನೊಂದು ಇನ್ನೊಂದ್ಸತಿ ಟ್ರೈ ಮಾಡೋಣ.
ನಂದು ನಂದು ಇನ್ನೊಂದು ಇವತ್ತು ಇನ್ನೊಂದು ಇಂದು ಇನ್ನೊಂದು ನಂದು ಇನ್ನೊಂದು ಲವ್ ಸ್ಟೋರಿ ಲವ್ ಸ್ಟೋರಿ ಇದೆ ಇದ್ರೂ ಹೇಳಲ್ಲ ಓಕೆ ಕಂಪ್ಲೀಟ್ ನೆಕ್ಸ್ಟ್ ಬಾಕ್ಸ್ ಆಫೀಸ್ ರೌಂಡು ನಿಮ್ಮ ಇಂಡಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಆಗಿರತ್ತೆ ಸರ್ ನೀವು ಎಷ್ಟು ಸ್ಕ್ರಿಪ್ಟ್ನ ಬರೆದು ಬಿಸಾಕಿದ್ದೀರಾ ವೇಸ್ಟು ಅಂತ ಬಿಸಾಕಿಲ್ಲ ಅವ್ರು ಟೇಕ್ ಆಫ್ ಆಗಿರಲ್ಲ ಅಥವಾ ಮೂಡ್ ಬಂದಿರಲ್ಲ ಒಂದ್ ಕಡೆ ಎತ್ತಿಟ್ಟಿರೋ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀವಿ ಓಕೆ ತುಂಬಾ ಇದೆ ಒಂದು 20 ಚಿಲ್ಲರೆ ಇರುತ್ತೆ ಓಕೆ ಮೂವಿ ಸೂಪರ್ ಹಿಟ್ ಆಗೋಕ್ಕೆ ಸುನಿ ಅವರು ಫಾಲೋ ಮಾಡೋ ಒಂದು ಸಿಂಪಲ್ ಸ್ಟೆಪ್ ಅಂದರೆ ಯಾವುದು ಇಲ್ಲ ಆ ರೀತಿ ಸಿಂಪಲ್ ಸ್ಟೆಪ್ ಯಾವುದೂ ಇಲ್ಲ ಬಟ್ ಮೇಜರ್ಲಿ ಇಡೀ ಸ್ಕ್ರಿಪ್ಟ್ ಹ್ಯೂಮರಸ್ ಆಗಿದ್ರೆ ಜನಕ್ಕೆ ಅಟ್ಲೀಸ್ಟ್ ಕಾನ್ಸೆಪ್ಟ್ ಇಷ್ಟ ಆಗಲಿಲ್ಲ ಅಂದ್ರೆ ಓಕೆ ನಾನು ಎಂಜಾಯ್ ಮಾಡಿದೆ ಅಂತ ಅನ್ಬೋದು ಅಂತ ಅದೊಂದು ಬೇಸಿಕ್ಲಿ ಓಕೆ ಯಾವ ಟೈಮಲ್ಲಿ ನೀವು ಸ್ಕ್ರಿಪ್ಟ್ ಬರೀತೀರಾ ಅಂದರೆ ಅಲೋನ್ ಆಗಿದ್ದಾಗಲ ಯಾವ ಥರ ಲಿರಿಕ್ಸ್ ಎಲ್ಲ ಬರೀತೀರಾ ಸರ್ ಯಾವ ಟೈಮಲ್ಲಿ ಇಲ್ಲ ನನಗೆ ಆ ರೀತಿ ಪರ್ಟಿಕ್ಯುಲರ್ ಪ್ಲೇಸ್ ಅಥವಾ ಟೈಮ್ ಅಂತ ಇಲ್ಲ ಬಟ್ ತುಂಬ ಒಳ್ಳೆಯದು ನನಗೆ ಸ್ವಿಮ್ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬ ಅಂದರೆ ಹೊಸ ಐಡಿಯಾಗಳು ಅಥವಾ ಡೆವಲಪ್ ಆಗ್ತಾ ಇರುತ್ತೆ ಅಫ್ಕೋರ್ಸ್ ಅಲೋನ್ ಇದ್ದಾಗಲೇ ಕಾನ್ಸೆಪ್ಟ್ಗಳು ಡೆವಲಪ್ ಆಗೋದು ಬಟ್ ಅದನ್ನು ಸ್ಕ್ರಿಪ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಡಿಸ್ಕಷನ್ಸ್ ಬೇಕು ಅಸಿಸ್ಟೆಂಟ್ ಡೈರೆಕ್ಟರ್ಸು ರೈಟರ್ಸು ಫ್ರೆಂಡ್ಸು ಇವ್ರ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಉಳಿಯುತ್ತೆ ನಾನು ಯೂಶ್ವಲಿ ಮ್ಯಾಚ್ ನೋಡ್ಕೊಂಡು ಬರೀತಿರ್ತೀನಿ ನಾನು ಐ ಪಿ ಎಲ್ ಆ ಟೈಮಲ್ಲಿ ಇದ್ರೆ ಮ್ಯಾಚು ಕೇರ ಮಾಡ್ಕೊಂಡು ಈ ರೀತಿ ಡಿಸ್ಕಸ್ ಮಾಡ್ಕೊಂಡು ಬರೀತಿರ್ತೀವಿ ಸಿಂಪಲ್ ಒಂದು ಸ್ಟೋರಿ ಬರೀಬೇಕಾದ್ರೆ ಅಂದರೆ ಒಬ್ಬನೇ ಇದ್ದೆ ಅವಾಗ ಅವಾಗ ನಾನು ರೈಟರ್ ಅಂತ ನನಗೂ ಗೊತ್ತಿರಲಿಲ್ಲ ಆಮೇಲೆ ನಂದೊಂದು ಟೀಮ್ ಇರಲಿಲ್ಲ ನಾನು ಪೇ ಮಾಡೋ ಅವಶ್ಯಕತೆನೂ ಇರಲಿಲ್ಲ ಸೊ ಅವಾಗ ಒಬ್ಬನೇ ಇದ್ದೆಲ್ಲ ಬರಿತಾ ಇದ್ದೆ ಹುಡುಗರು ಫ್ರೆಂಡ್ಸ್ಗಳಿಗೆ ಹೇಳ್ತಿದ್ದೆ ಡೈಲಾಗ್ಗಳು ಅವ್ರು ಯಾವ್ದಾವ್ದು ಎಂಜಾಯ್ ಮಾಡ್ತಾರೆ ಅವ್ನು ಕೀಪ್ ಇಟ್ಕೊಳ್ತಿದ್ದೆ ಕೆಲವನ್ನ ಬಿಡ್ತಿದ್ದೆ ಓಕೆ ನೀವು ಸ್ಟೋರಿ ಬರಿಬೇಕು ಅಂದರೆ ಯಾವ್ದಾದ್ರು ಲ್ಯಾಂಗ್ವೇಜಸ್ ಮೂವಿ ನೋಡ್ತೀರಾ ಇಲ್ಲ ಅಂತಂದರೆ ಬುಕ್ಸ್ ಓದ್ತೀರಾ ಇಲ್ಲ ಅಕ್ಕಪಕ್ಕ ನಡೆದಿರುವಂತಹ ರಿಯಲ್ ಸ್ಟೋರಿನ ಬೇಸ್ ಆಗಿ ಇಟ್ಕೊಂಡು ನೀವು ಸ್ಟೋರಿ ಮಾಡ್ತೀರಾ ಯಾವ ಥರ ಸರ್ ಮೇ ಬಿ ಇನ್ಸ್ಪಿರೇಷನ್ ಬೇರೆ ಮೂವೀಸ್ ನೋಡೇ ನಮಗೆ ಯೂಶ್ವಲಿ ಅಂದರೆ ಕಾನ್ಸೆಪ್ಟ್ಗಳು ಇದು ಹಿಂಗಿರ್ಬೋದಾಯ್ತಲ್ಲ ಅಂದಾಗಲೇ ನಮ್ಮ ಒಳಗಡೆ ಒಂದು ಜನರೇಟ್ ಆಗೋದು ಇದು ಚೆನ್ನಾಗಿದೆ ನನ್ನ ಐಡಿಯಾಸ್ ಚೆನ್ನಾಗಿದೆ ಅಂತ ಬಟ್ ಬುಕ್ಸು ತುಂಬ ಓದ್ತೀನಿ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ತುಂಬ ಕಮ್ಮಿ ನೋಡೋದಂದರೆ ನಾನು ಕನ್ನಡನೇ ಪ್ರಿಫರ್ ಮಾಡೋದು ಓಕೆ ಎರಡು ಕಾರಣ ಒಂದು ನನಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಓಕೆ ಇನ್ನೊಂದು ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ ಕನ್ನಡ ಅಂದರೆ ವಾರಕ್ಕೆ ಒಂದೆರಡು ಫಿಲಮ್ ನೋಡ್ಬೇಕಂದ್ರೆ ಕನ್ನಡನೇ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ಅಂತ ಬಾಹುಬಲಿ ಹಿಂಗೆ ಹೇಳಿದ್ರೆ ಮಾತ್ರ ನಾವು ನೋಡೋಕ್ಕೋಗೋದು ಬುಕ್ಸ್ ಓದ್ತಿರ್ತೀನಿ ಬಟ್ ಮೇಜರ್ಲಿ ಎಲ್ಲ ಒಂದು ಥಾಟ್ ಡೆವಲಪ್ ಆಗಿರುತ್ತೆ ಹುಡುಗರ ಹತ್ರ ಡಿಸ್ಕಸ್ ಮಾಡ್ಕೊಂಡೆ ಬರೆಯೋದು ನಾನು ಶೂಟಿಂಗ್ ಸೆಟ್ಟಲ್ಲಿ ರೀಟೆಕ್ ಮೇಲೆ ರೀಟೆಕ್ ತೊಗೊಂಡು ಇರಿಟೇಟ್ ಮಾಡಿರೋದು ಆ ಥರ ಯಾರಾದ್ರು ಇದ್ದಾರೆ ಸರ್ ಇದ್ದಾರೆ ಹೆಂಗೆ ಹೆಸರಲ್ಲಿ ಏನಾದ್ರು ಪಾಸಿಟಿವ್ ಆಗಿದ್ರೆ ಹೇಳೋದಾಯ್ತು ಒಬ್ಬರು ಆರ್ಟಿಸ್ಟ್ ಇದ್ದರು ಸೊ ಒಂದು ವಾಕಿಂಗ್ ಒಂದು ಇಷ್ಟು ಪಾತಲ್ಲಿ ನೆಟ್ಕೊಂಡು ಡೈಲಾಗ್ ಹೇಳ್ಬೇಕಾಯ್ತು ಓಕೆ ಸೊ ನಮ್ಮದು ಕ್ಯಾಮ್ರಾ ಮೂಮೆಂಟ್ ಇತ್ತು ಒಂದು ಅವನು ಆ ಪಾತ್ವೇ ಮಿಸ್ ಮಾಡೋಣ ಅವನಿಗೆ ಇದಿತ್ತು ನರ್ವಸ್ನೆಸ್ ಇತ್ತು ಅಂದರೆ ಬಂದು ಲೈಟ್ಗೆ ನಿಂತ್ಕೊಳ್ಳೋದು ಹಾಂ ಸೊ ಅದನ್ನ ಫಸ್ಟ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಡೈಲಾಗ್ ಬಿಡೋಣ ಓಕೆ ಡೈಲಾಗ್ ಹೇಳ್ದ ಅಂದರೆ ಮಾರ್ಕಿಂಗ್ ಬಿಡೋಣ ಸರಿ ಅವನ್ನೆಲ್ಲ ಹೇಳಿ ಒಂದು 20th ಟೇಕಿನ ಒಂದು ನಾನು ಯೂಶ್ವಲಿ 7-8 ಮೇಲೆ ಹೋಗಲ್ಲ ಅಷ್ಟರಲ್ಲೇ ಏನಾದರೂ ಕಟ್ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ತೀನಿ ಇಲ್ಲ ಗೊತ್ತಾಗ್ತಿದೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ದಾರೆ ಅಂತ ಒಂದು 20th ಟೇಕೆಲ್ಲ ಓಕೆ ಮಾಡೋಣ ಅಲ್ಲಿವರೆಗೂ ಕ್ಯಾಮ್ರಾಮನ್ ಸರಿ ಇದ್ದವರು ಅವರು ಫೋಕಸ್ ಬಿಟ್ಬಿಟ್ರು ಓಕೆ ಸೊ ಅದೊಂದು 40th ಟೇಕ್ಗಳು ಹೋಯಿತು ಸೊ ಅದಾಗಿದೆ ಯಾವ ಮೂವಿಲಿ ಸರ್ ಹೆಸರು ಹೇಳೋದು ಬೇಡ ಯಾವ ಮೂವಿಲಿ ಅಂತ ಹೇಳಿ ಚಮಕಲಿ ಚಮಕಲಿ ಓಕೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಸರ್ ಶರಣ್ ಅವ್ರದ್ದು ಕೂಡ ಅವತಾರ ಪುರುಷ ಅದು ಬಿಟ್ಟರೆ ಇನ್ಯಾವುದು ಸರ್ ಇನ್ನೆಲ್ಲ ಡಿಸ್ಕಷನ್ ಯಾವುದು ಫೈನಲ್ ಓಕೆ ಈಗ ಇಷ್ಟು ಬಾಕ್ಸ್ ಆಫೀಸ್ ರೌಂಡಲ್ಲಿ ನಿಮ್ಮ ಬಗ್ಗೆ ಕ್ವಶನ್ಸ್ ಕೇಳಾಯಿತು ಇಂಡಸ್ಟ್ರಿ ಬಗ್ಗೆ ಸೊ ಈಗ ಒಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೀನಿ ಸರ್ ಫಟಾಫಟ್ ಆನ್ಸರ್ ಮಾಡಬೇಕು ನೀವು ಕ್ರಿಕೆಟ್ ಅಂದರೆ ನಿಮ್ಮ ಮೈಂಡ್ಗೆ ಯಾರು ಬರ್ತಾರೆ ಸಚಿನ್ ತೆಂಡೂಲ್ಕರ್ ನಿಮ್ಮ ಲೈಫ್ ಸ್ಟೋರಿನ ಯಾವ ಮೂವಿಗೆ ಹೋಲ್ಸಕ್ಕೆ ಇಷ್ಟಪಡ್ತೀರಾ ಇದು ಏನು ಮೈ ಎಚ್ಎಸ್ ಅವೆ ಓಕೆ ನಿಮ್ಮ ವೈಫ್ನ ಪ್ರೀತಿಯಿಂದ ಏನಂತ ಕರೀತೀರಾ ದಿಲ್ಲಿ ಲವ್ ಅಂದರೆ ನಿಮ್ಮ ಪ್ರಕಾರ ಏನು ಲವ್ ಅಂದರೆ ನಂಬಿಕೆ ಪರಿಶುದ್ಧತೆ ಚಮಕ್ ಡೈರೆಕ್ಟರ್ಗೆ ಲೈಫಲ್ಲಿ ಯಾರಾದರೂ ಚಮಕ್ ಕೊಟ್ಟಿದ್ದಾರಾ ತುಂಬ ಜನ ಇನ್ಸಿಡೆಂಟ್ ಇಂಡಸ್ಟ್ರಿಲಿ ನಿಮ್ಮ ಫೇವ್ರೆಟ್ ಜೋಡಿ ಯಾರು ರಾಧಿಕಾ ಮಂಡಿತೇಶ್ ಸೌಂದರ್ಯರ ಬಗ್ಗೆ 30 seconds ಏನಾದರೂ ಹೇಳಿ ಅವಳು ನೇರ ನೋಡಿ ಮತ್ತು ತುಂಬ ಸತ್ಯ ಮಾತಾಡ್ತಾಳೆ ಸ್ಟ್ರೈಟ್ ಫಾರ್ವರ್ಡು ಯಾರೇ ಏನೇ ಇದ್ದರೂ ಮಕ್ಕೊಡ್ದಂಗೆ ಹೇಳ್ತಾಳೆ ಲೇಜಿ ಅದು ಬಿಟ್ಟರೆ ತುಂಬ ಒಳ್ಳೆಯವಳು ಅಂದರೆ ಗಾಂಧಿ ತತ್ವ ಈ ರೀತಿಯೆಲ್ಲ ಪರಿಪಾಲಿಸೋವಳು ಓಕೆ ನೆಕ್ಸ್ಟು ಹ್ಯಾಶ್ಟ್ಯಾಗ್ ಚಾಲೆಂಜ್ ನಾನು ಕೆಲವು ಸೆಲೆಬ್ರಿಟಿ ಹೆಸರು ಹೇಳ್ತಾ ಹೋಗ್ತೀನಿ ನೀವು ಅವರಿಗೆ ಹ್ಯಾಶ್ಟ್ಯಾಗ್ ಮಾಡಬೇಕು ಸರ್ ಒನ್ ವರ್ಡಲ್ಲಿ ಮತ್ತು ಯಾಕೆ ಅಂತ ರೀಸನ್ ಕೂಡ ಹೇಳಬೇಕು ಫಸ್ಟು ರಶ್ಮಿಕಾ ಮಂದಣ್ಣ ರಶ್ಮಿ ಮಂದಣ್ಣ ಹ್ಯಾಶ್ಟ್ಯಾಗ್ ಫನ್ನಿ ಸೊ ಅವರು ಎನಿ ಟೈಮ್ ಫನ್ನಾಗಿ ಇಷ್ಟಪಡ್ತಾರೆ ಶೂಟಿಂಗ್ ಸೆಟ್ಟಲ್ಲೂ ಮತ್ತು ಡಬ್ಬಿಂಗ್ ಥಿಯೇಟ್ರಲ್ಲೂ ಎಲ್ಲದರಲ್ಲೂ ತುಂಬ ಫನ್ನಿ ಆಗಿರೋಕ್ಕೆ ಇಷ್ಟಪಡ್ತಾರೆ ಓಕೆ ಶ್ರದ್ಧಾ ಶ್ರೀನಾಥ್
ಅಷ್ಟಾಗಿ ಡೆಡಿಕೇಶನ್. ಸೊ ಅವ್ರ ಕ್ಯಾರೆಕ್ಟರ್ ಏನಂತ ತಿಳ್ಕೊಂಡ್ಮೇಲೆ ಅದರಲ್ಲಿ ಫುಲ್ ಇನ್ವಾಲ್ವ್ ಆಗಿರ್ತಾರೆ ಶಾರ್ಟಲ್ಲಿ ಸ್ಪಾಟಲ್ಲೆಲ್ಲ. ಶ್ವೇತಾ ಶ್ರೀವತ್ಸವ್ ಅಷ್ಟಾಗಿ ಪರ್ಫೆಕ್ಟ್. ಸೊ ಅವರು ಆಮೇಲೆ ಥಿಯೇಟರ್ ಆರ್ಟಿಸ್ಟ್ ಅಷ್ಟೇ. ಸೊ ಅವ್ರದ್ದು ಆಲ್ಮೋಸ್ಟ್ ಸಿಂಪಲ್ ಆಗಿ ಅಂದಷ್ಟರಲ್ಲಿ ಅವ್ರದ್ದು ಅಂದರೆ ಒಂದು ರಿಹರ್ಸಲ್ ಟೇಕ್ ಆಗಿರೋದು, ಇನ್ನೊಂದು ಒಂದು ಟೇಕಲ್ಲೇ ಮುಗಿಸೋರು ಆಲ್ಮೋಸ್ಟು. ಒಂದು ಎರಡು ಮೂರಿಗೆ ಹೋಗ್ತಾ ಇದ್ದೆ ಅಂದರೆ ಅವ್ರಿಗೆ ಓ ನಾನು ಸರಿ ಮಾಡ್ತಿಲ್ಲ ಅನ್ನೋ ಭಾವನೆ ಬಂದಿರೋದು. ಆಲ್ಮೋಸ್ಟ್ ಟೇಕ್ ಒನ್ ಆರ್ಟಿಸ್ಟ್. ಗೋಲ್ಡನ್ ಸ್ಟಾರ್ ಗಣೇಶ್ ಟೈಮಿಂಗ್ಸ್ ಅಷ್ಟಾಗ ಟೈಮಿಂಗ್ಸ್ ಅಂದರೆ ಎರಡು ಟೈಮಿಂಗ್ಸ್, ಒಂದು ಡೈಲಾಗ್ ಡೆಲಿವರಿ ಟೈಮಿಂಗ್ ಇರೋದು, ಆ್ಯಕ್ಟಿಂಗ್ ಮಾಡೋ ಟೈಮಿಂಗ್ ಇರೋದು, ಆಮೇಲೆ ಸ್ಪಾಟಿಗೆ ಬರೋ ಟೈಮ್ ಇರೋದು. ನಾನು 6 ಗಂಟೆ ಹೇಳಿದ್ರೆ 5:50 ಇರ್ತಾರೆ, ನಾನು ಯೂಶ್ವಲಿ 6:50 ಹೋಗೋನು. ಓಕೆ. ಸೊ ಗಣೇಶ್ ಅಣ್ಣ 5:50 ಇರ್ತಾರೆ. ರಕ್ಷಿತ್ ಶೆಟ್ಟಿ ಅವರು ಒಂದು ಸೆಕೆಂಡ್ ಅಷ್ಟಾಗ ಡೆಡಿಕೇಶನ್ ಅವರು ಅಂದರೆ ಪಾತ್ರ ಬಂದರೆ ಮತ್ತು ಅಷ್ಟಾಗ ರೈಟರ್ ಎಲ್ಲ ಹೇಳೋದು ರಕ್ಷಿತ್. ಓಕೆ. ಅದಿತಿ ಪ್ರಭುದೇವ ಅವರು ಅಷ್ಟಾಗ ನಾಗಿನಿ ಅಂದರೆ ಹಂಗೆ ಅದರಿಂದ ಗೊತ್ತು. ಅವರು ಅಂದರೆ ಒಳ್ಳೆ ಆರ್ಟಿಸ್ಟ್. ಸೊ ನಾನು ಸೀರಿಯಲ್ ನೋಡಿ ಅವ್ರನ್ನ ತಗೊಂಡೆ. ಸೊ ಎಷ್ಟಾಗಿ ಬ್ಯುಸಿ ಆರ್ಟಿಸ್ಟ್ ಈಗ ಎಲ್ಲ ಸಿನಿಮಾಗಳಲ್ಲೂ ಅವರೇ ಇರ್ತಾರೆ. ಹ್ಯಾಶ್ಟ್ಯಾಗ್ ಕ್ಯಾನ್ಲಿಶ್ ಸೆಲೆಬ್ರಿಟಿ ಚಾಲೆಂಜ್. ನಿಮ್ಮ ಫೇವ್ರೆಟ್ ಟಿ ವಿ ಆ್ಯಕ್ಟರ್ ಅಥವಾ ಆ್ಯಕ್ಟರ್ಸ್ಗೆ ಕಾಲ್ ಮಾಡಿ ಹ್ಯಾಶ್ಟ್ಯಾಗ್ ಕ್ಯಾನ್ಲಿಶ್ ಸೆಲೆಬ್ರಿಟಿ ಚಾಲೆಂಜ್ ಕೊಡಬೇಕು. ಅಂದರೆ ನಿಮ್ಮ ಪ್ಲೇಸಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಯಾರನ್ನ ನೋಡೋಕ್ಕೆ ಇಷ್ಟಪಡ್ತೀರಾ? ನಾನು ಶ್ವೇತಾ ಶ್ರೀವಾಸವ್ ಮೇಡಮ್ ಕೊಡ್ತೀನಿ. ಸೊ ನಾನು ಸಿಂಪಲ್ ಆಗಿ ಒಂದಷ್ಟು ಫಸ್ಟ್ ಮೀಟ್ ಆಗಿದ್ದೆ ಆರ್ಟಿಸ್ಟು. ಸೊ ಅವ್ರನ್ನೇ ಈ ಸೀಟಲ್ಲಿ ನೋಡೋಕ್ಕೆ ಬಯಸ್ತೀನಿ, ಯಾಕಂದ್ರೆ ಅವ್ರ ಹತ್ರ ತುಂಬ ವಿಷಯಗಳಿದೆ, ಫನ್ ಎಲಿಮೆಂಟ್ಸ್ ಇರುತ್ತಿದೆಲ್ಲ. ಸೊ ಸ್ವೀಟ್. ಹಾಗಿದ್ರೆ ಅವ್ರಿಗೆ ಕಾಲ್ ಮಾಡ್ಬೋದಾ ಸರ್? ಓಕೆ, ರಿಸೀವ್ ಮಾಡಲಿ ಅಂತ ಕೇಳ್ಕೊತೀನಿ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಮೇಡಮ್, ವಿಶ್ ಯು ಸೇಮ್. ಥ್ಯಾಂಕ್ ಯು ಸರ್. ಸೌಂದರ್ಯ ಆಗಿದ್ದಾರೆ. ಚೆನ್ನಾಗಿದ್ದಾರೆ ಮೇಡಮ್. ಅಮಿತ್ ಸರ್ ಎಲ್ಲರೂ? ಓಯ್ ಆರಾಮ್ ಸರ್, ಹಿ ಇಸ್ ಡೂಯಿಂಗ್ ಫೈನ್, ಥ್ಯಾಂಕ್ ಯು ಮೇಡಮ್. ಏನ್ ಸರ್ ನನ್ನ ನೆನೆಸ್ಕೊಂಡಿದ್ದೀರಿ? ಮೇಡಮ್, ಒಂದು ಸ್ಪೆಷಲ್ ಎಲಿಮೆಂಟ್ಸ್ಗೆ ನೆನೆಸ್ಕೊಂಡಿದ್ದೀನಿ. ಹೇಳಿ ಸರ್. ಕ್ಯಾನ್ಲಿಶ್ ಅನ್ನೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಸೂಪರ್ ಆಗಿದೆ ಇಂಟರ್ವ್ಯೂ, ಅಂದರೆ ಒಂದು ಫನ್ ಫೀಲ್ಡ್ ಮತ್ತು ಸಿನಿಮಾ ಜರ್ನಿ ಎರಡು ಮಿಕ್ಸಪ್ ಆಗಿ. ಓಕೆ. ಸೊ ಈ ಸೀಟಲ್ಲಿ ನೆಕ್ಸ್ಟ್ ನೀವು ಯಾರನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರು. ಸೊ ನನಗೆ ಈ ಇಂಟರ್ವ್ಯೂ ನೀವು ಅಟೆಂಡ್ ಮಾಡಿದ್ರೆ ಇನ್ನೂ ಮಜವಾಗಿರುತ್ತೆ ಅನಿಸ್ತು. ಸೊ ಹಾಗಾಗಿ ನಿಮಗೆ ಕಾಲ್ ಮಾಡಿದೆ ಟ್ಯಾಗ್ ಮಾಡೋಕ್ಕೆ. ಗೊತ್ತೀ, ಈಗ ರಹದಾರಿ ಮತ್ತೆ ಇನ್ನೊಂದಷ್ಟು ಪ್ರಾಜೆಕ್ಟ್ ಅಲ್ಲಿ ಬಿಸಿ ಇದೀರಾ ಅಂತ. ಕಮ್ಬ್ಯಾಕ್ ಸ್ಕ್ರೀನ್ ಮೇಲೆ ನೋಡಕ್ ನಾನು ಫಸ್ಟ್ ಕಾಯ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ಇದೊಂದು ಇಂಟರ್ವ್ಯೂ ಅಟೆಂಡ್ ಮಾಡ್ಲಿ ಅಂತ. ಹ್ಯಾಶ್ಟ್ಯಾಗ್ ಕ್ಯಾನ್ಲಿಶ್ ಸೆಲೆಬ್ರಿಟಿ ಚಾಲೆಂಜ್ ನಾನು ನೆಕ್ಸ್ಟ್ ಟ್ಯಾಗ್ ಮಾಡ್ತಾ ಇರೋದು ಶ್ವೇತಾ ಶ್ರೀವಾಸವ್ ಮೇಡಮ್ನ. ಸೊ ನನ್ನ ಇಂಟರ್ವ್ಯೂ ನೋಡಿದ್ದೀರಾ, ನಿಮ್ಗೆ ಎಷ್ಟು ಮಜಾ ಅನ್ಸುತ್ತೆ ಗೊತ್ತಿಲ್ಲ, ಬಟ್ ಅವ್ರ ಇಂಟರ್ವ್ಯೂ ನೋಡಿ ತುಂಬ ಮಜವಾಗಿರುತ್ತೆ. ಸೊ ಅಷ್ಟು ವಿಷಯಗಳು ಅವ್ರ ಹತ್ರ ಇರುತ್ತೆ, ಮತ್ತು ಅವರು ಆ ಸ್ಪಿರಿಟ್ ಗೇಮ್ ಸ್ಪಿರಿಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಡೈರೆಕ್ಷನ್ನ ಮೂವಿಗೆ ವೆಯ್ಟ್ ಮಾಡ್ತಾ ಇರುವಂಥ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಅಫ್ಕೋರ್ಸ್ ಫಸ್ಟಿಂದ ಅಂದರೆ ಸಿಂಪಲ್ ಅಂದಷ್ಟರಲ್ಲಿ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ಅವಾಗಲೇ ಕೈ ಹಿಡ್ದು ಬೆಳೆಸಿದ್ದೀರಾ. ಈಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕೆಲವೊಂದ್ಸಲ ಫೇಲ್ ಆಗುತ್ತೆ, ಕೆಲವೊಂದ್ಸಲ ಫುಲ್ಫಿಲ್ ಮಾಡ್ತೀವಿ. ಎನಿವೆ, ನನ್ನ 3 ಅಜೆಂಡಾ ಇಟ್ಕೊಂಡೆ ನಾನು ಫಸ್ಟ್ ಸ್ಕ್ರಿಪ್ಟ್ ಬರೆಯೋದು. ಒಂದು, ಆಡಿಯನ್ಸ್ನ ಎಂಟರ್ಟೈನ್ ಮಾಡಿಸ್ಬೇಕು, ಅವ್ನು ಕೊಟ್ಟಿರೋ ಕಾಸಿಗೆ ಮೋಸ ಆಗಬಾರ್ದು. ಮತ್ತು ಅಫ್ಕೋರ್ಸ್ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ಗೆ ರಿಟರ್ನ್ ಹೋಗಬೇಕು, ಮತ್ತು ನನಗೆ ತೃಪ್ತಿ ಇರಬೇಕು, ಏನಾದರೂ ಒಂದು ಹೊಸ ಅಂಶ ಇರಲೇಬೇಕು. ಸೊ ಎಲ್ಲ ಫಿಲಮಲ್ಲೂ ಅದು ಅಟೆಂಪ್ಟ್ ಮಾಡ್ಕೊಂಬಂದೆ. ಸಿಂಪಲ್ ಒಂದು ಸ್ಟೋರಿ ಸಂಪೂರ್ಣ ಹೊಸದಿತ್ತು. ಬಹುಪರಾಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಬಟ್ ಜನ ನನಗೆ ಹೇಳಿದ್ರೆ ನೀನು ಎಕ್ಸ್ಪೆರಿಮೆಂಟ್ ಮಾಡಬೇಡ. ಸೊ ಸಿಂಪಲಾಗಿ ಇನ್ನೊಂದು ಸ್ಟೋರಿ, ಮತ್ತು ಅಲ್ಮೇಲಮ್ಮ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇಟ್ಟಿದ್ದೆ. ಬಜಾರಲ್ಲಿ ನಾನು ಪಾರಿವಾಳ ರೇಸ್ ಬಗ್ಗೆ ಹೋಗಿದ್ದೆ. ಸೊ ಈಗ ಅವತಾರ ಪುರುಷದಲ್ಲೂ ಒಂದು ಹೊಸ ಎಲಿಮೆಂಟ್ ಇದೆ, ಬ್ಲ್ಯಾಕ್ ಮ್ಯಾಜಿಕ್. ಇದ್ರ ಬಗ್ಗೆ ಅಫ್ಕೋರ್ಸ್ ಶರಣ್ ಸರ್ದು ಕಾಮಿಡಿ ಫ್ಲೇವರ್ ಮತ್ತು ಶರಣ್ ಆಶಿಕ ಮ್ಯಾಜಿಕ್ ಸಾಂಗ್ಸ್ ಅವೆಲ್ಲ ಇದ್ದೇ ಇದೆ. ಸ್ಟಿಲ್ ಒಂದು ಹೊಸ ಎಲಿಮೆಂಟ್ಸ್ ಆ ಡೈರೆಕ್ಷನಲ್ಲಿ ಏನಾದರೂ ವಸ್ತು ಅಂತ ನೋಡೋಕೆ ಬಂದರೆ ಅದಿದೆ. ಸೊ ಬನ್ನಿ ನೋಡಿ, ಪ್ರೋತ್ಸಾಹಿಸಿ, ಸದಾ ನಿಮ್ಮ ಆಶೀರ್ವಾದ. ಲಾಸ್ಟು ನಮ್ಮ ಶೋಗೆ ಬಂದು ಏನು ಅನಿಸ್ತು ನಿಮ್ಗೆ? ತುಂಬ ಖುಷಿಯಾಯಿತು ನಾನು ಅಟೆಂಡ್ ಮಾಡಿ. ಇಂಟರ್ವ್ಯೂ ಅಂದರೆ ಯೂಶ್ವಲಿ ಫಿಲಮ್ ಬಗ್ಗೆ ಕೇಳ್ತಾರೆ, ಇಲ್ಲ ನಮ್ಮ ಲೈಫ್ ಜರ್ನಿ ಬಗ್ಗೆ ಕೇಳ್ತಾರೆ ಅನ್ಕೊಂಡಿದ್ದೆ. ಬಟ್ ಇದರಲ್ಲಿ ಗೇಮ್ ಫಿಲ್ ಮಾಡಿ, ಸೊ ಡೈರೆಕ್ಟರ್ದು ಯಾರದೇ ಆದ್ರೂ ಆಲ್ಮೋಸ್ಟ್ ಒಂದು ಸೆಪ್ಪೆ ಥರ ಇರುತ್ತೆ ಇಂಟರ್ವ್ಯೂಸ್. ಸೊ ನಾವು ವಿಷಯ ಹೇಳ್ಕೊತೀವಿ, ಇದು ಮಾಡ್ತೀವಿ, ಬಟ್ ಇದೊಂಚೂರು ಫನ್ ಫೀಲ್ ಆಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕ್ಯಾನ್ಲಿಶ್ ಕಡೆಯಿಂದ ಒಂದು ನಿಮಗೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ನನಗೂ ಖುಷಿ ಇರುತ್ತೆ ಅಂದರೆ ಸ್ಕ್ರಿಪ್ಟ್ ಬರೀ ಇದೇ ವಿಷಯಗಳಲ್ಲಿ ಮುಳುಗಿರ್ತೀವಿ. ಸೊ ನಾವು ಒಂಚೂರು ಮೆಲ್ಕ್ ಹಾಕೊಳ್ಳೋಕ್ಕೆ ಮತ್ತು ಇರ್ತೀವಿ ಫನ್ ಗೇಮ್ಸ್ಗಳಲ್ಲಿ ಇನ್ವಾಲ್ವ್ ಆಗಿ, ನಮಗೂ ಖುಷಿ ಇರುತ್ತೆ. ನಾನು ಫಸ್ಟ್ ಮಾಡೋ ಕೆಲಸ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರದ್ದು ಎಲ್ಲರದ್ದು ಇಂಟರ್ವ್ಯೂಸ್ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸುನಿ ಸರ್ ಅವರ ಡೈರೆಕ್ಷನಲ್ಲಿ ವರ್ಷ ಪೂರ್ತಿ ಮೂವಿ ಬರಲಿ ಅಂತ ವಿಶ್ ಮಾಡ್ತಾ ಐ ಆಮ್ ಸೈನಿಂಗ್ ಆಫ್. ನೆಕ್ಸ್ಟ್ ಸೆಲೆಬ್ರಿಟಿ ಎಪಿಸೋಡಲ್ಲಿ ನಾನು ಸಿಗ್ತೀನಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಕ್ಯಾನ್ಲಿಶ್ ಫಾರ್ ವಿಸಿ ವ್ಯಾಕಿ ವಿಟಿ. ಇಟ್ಸ್ ಕ್ಯಾನ್ಲಿಶ್ ವಿಸಿ ವ್ಯಾಕಿ ವಿಟಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.